ಆತ್ಮೀಯ ಶಿಕ್ಷಕರೇ, ಇಂದಿನ ಒಂದು ವೆಬಿನಾರ್ ಕಾರ್ಯಕ್ರಮದಲ್ಲಿ ನಾನು 8, 9 ಮತ್ತು 10ನೇ ತರಗತಿಗಳ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 2023-24ನೇ ಸಾಲಿನ ಸೇತುಬಂಧ ಕಾರ್ಯಕ್ರಮನ ನಮ್ಮ ತರಗತಿಯಲ್ಲಿ ಯಾವ ರೀತಿ ನಾವು ಆಯೋಜನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನಾವು ಏನು ಸೇತುಬಂಧ ಕಾರ್ಯಕ್ರಮವನ್ನು ರೂಪಿಸ್ತೀವಿ ತರಗತಿಯಲ್ಲಿ, ಆ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ರೂಪಿಸುವ ಮುನ್ನ ಒಂದಷ್ಟು ಮಾಹಿತಿಗಳನ್ನು ನಾವು ಮೊದಲೇ ತಿಳ್ಕೊಂಡಿರಬೇಕಾಗ್ತದೆ. ಒಂದಷ್ಟು ಸಾಮಾನ್ಯ ಸೂಚನೆಗಳನ್ನು ನಮ್ಮ ಒಂದು DSERT ವತಿಯಿಂದ ನಮಗೆ ಸುತ್ತೋಲೆಯ ರೂಪದಲ್ಲಿ ನೀಡಿದರೆ ಅದರಲ್ಲಿರುವಂತಹ ಮುಖ್ಯವಾದಂಥ ಅಂಶಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಸೇತುಬಂಧ ಕಾರ್ಯಕ್ರಮ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ ಮೊದಲ 15 ದಿನವನ್ನು ಅವರಿಗೆ ನಿಗದಿ ಮಾಡಲಾಗಿದೆ. ಅಂದರೆ ಈ ಸೇತುಬಂಧ ಕಾರ್ಯಕ್ರಮಕ್ಕೇ ಏನು ಜೂನಿಂದ ಪ್ರಾರಂಭಿಸಿ ಒಟ್ಟು 15 ದಿನಗಳನ್ನು ಈ ಒಂದು ಸೇತುಬಂಧ ಕಾರ್ಯಕ್ರಮಕ್ಕೆ ಮೀಸಲಿಡಲಾಗಿದೆ. ಈ ಒಂದು ಏನು ಡ್ಯೂರೇಷನ್ ಇದೆ, ಆ ಡ್ಯೂರೇಷನಲ್ಲೇ ನಾವು ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಮತ್ತು ಈ ಒಂದು ಸೇತುಬಂಧ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ DSERT ವತಿಯಿಂದ ಸಾಹಿತ್ಯವನ್ನು ವಿನ್ಯಾಸವನ್ನುಗೊಳಿಸಿದ್ದಾರೆ. ಆ ಸಾಹಿತ್ಯ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಲಭ್ಯ ಇದೆ. ಆ ಒಂದು ಮಾಧ್ಯಮದ ಸಾಹಿತ್ಯವನ್ನು ಬಳಸಿಕೊಂಡು ನಾವು ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗ್ತದೆ. ಮತ್ತು ಈ ಒಂದು ಸಾಹಿತ್ಯವನ್ನು ಬಳಸಿ ನಾವು ಏನು ಮಾಡ್ಬೋದಪ್ಪ ಅಂದರೆ ನಮ್ಮ ಶಾಲೆಯ ಪರಿಸರ ಹೇಗಿದೆ, ಅಲ್ಲಿಯ ಸ್ಥಳೀಯ ಸನ್ನಿವೇಶದ ಶಾಲೆಯ ಸ್ಥಳೀಯ ಸನ್ನಿವೇಶ ಹೇಗಿದೆ ಅವುಗಳನ್ನು ನೋಡಿಕೊಂಡು ನಾವೊಂದು ಸೇತುಬಂಧ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗುತ್ತೆ. ಅಂತಂದರೆ ನಮ್ಮ ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಮಾರ್ಪಾಡನ್ನು ಮಾಡಿಕೊಂಡು ನಾವು ಸೇತುಬಂಧ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ಸಾಹಿತ್ಯ ಏನು ರೂಪಿಸಿದ್ದಾರೆ, ಇದು ಶಿಕ್ಷಕರ ಒಂದು ಸಾಮರ್ಥ್ಯ ಅಭಿವೃದ್ಧಿಗೆ ತುಂಬ ಪೂರಕವಾಗಿದೆ. ಮತ್ತು ಏನೋ ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ, ಇದಕ್ಕೂ ಮುನ್ನ ಒಂದಷ್ಟು ಏನು ಕಾರ್ಯತಂತ್ರಗಳನ್ನು ನಾವು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮಕ್ಕಳ ಒಂದು ವಯೋಮಾನ ಏನಿದೆ ಮತ್ತು ಅವರ ತರಗತಿಗೆ ಅನುಗುಣವಾಗಿ ಅವರ ಒಂದು ಏನು ಕಲಿಕಾ ಮಟ್ಟ ಇದೆ ಮತ್ತು ಅವರ ಒಂದು ಸಾಮರ್ಥ್ಯ ಏನಿದೆ ಅದನ್ನು ಗುರುತಿಸಿ ನಾವು ಅವರನ್ನು ಮುಂದಿನ ಒಂದು ಕಲಿಕೆಗೆ ಸಿದ್ಧಗೊಳಿಸುವಂಥದ್ದು ಈ ಒಂದು ಸೇತುಬಂಧ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಅಂತ ಅಂದರೆ ಏನು ಒಂದೇ ತರಗತಿಯಲ್ಲಿ ವಿವಿಧ ಕಲಿಕಾ ಮಟ್ಟವನ್ನು ಹೊಂದಿರುವಂತಹ ವಿಭಿನ್ನ ಸಾಮರ್ಥ್ಯ ಇರುವಂಥ ವಿದ್ಯಾರ್ಥಿಗಳಿರ್ತಾರೆ, ಅವರೆಲ್ಲರಿಗೂ ಒಂದೇ ಮಾದರಿಯಲ್ಲಿ ಅವರ ಒಂದು ಏನು ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಅವರನ್ನು ಮುಂದಿನ ತರಗತಿಗೆ ಸಿದ್ಧಗೊಳಿಸುವಂಥದ್ದು ಈ ಕಲಿಕಾ ಸೇತುಬಂಧದ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಮತ್ತು ಈ ಒಂದು ಸೇತುಬಂಧ ಸಾಹಿತ್ಯದಲ್ಲಿ ಈಗ ಆಲ್ರೆಡಿ ಏನು ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಮತ್ತು ಮುಂದೆ ಏನು ಕಲಿತಾರೆ ಅಂಥ ಪರಿಕಲ್ಪನೆಗಳ ನಡುವೆ ಏನೆಲ್ಲ ಒಂದಷ್ಟು ಗ್ಯಾಪ್ ಇದೆ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸ ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ನಮಗೆ ಒದಗಿಸಿಕೊಡ್ತದೆ. ಅಂದರೆ ಏನು ಮಕ್ಕಳು ಈಗ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದಾರೆ, ನಂತರ ಈಗ ಪ್ರೆಸೆಂಟ್ ಕ್ಲಾಸಲ್ಲಿ ಏನು ಕಲಿಬೇಕು ಅಂತಹ ಅಪೇಕ್ಷಿತ ಕಲಿಕಾ ಫಲಗಳನ್ನು ಈಗ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಪರಿಶೀಲನೆಯನ್ನು ಮಾಡಿ ಸೇತುಬಂಧ ಶಿಕ್ಷಣಕ್ಕೆ ಅಪೇಕ್ಷಿತ ಕಲಿಕಾ ಫಲಗಳನ್ನು ಗುರುತಿಸಿದ್ದಾರೆ. ಅಂತಂದರೆ ಪ್ರತಿ ತರಗತಿಗೆ ಇಂತಿಷ್ಟು ಕಲಿಕಾ ಫಲಗಳು ಅಂತೇಳಿ ಗುರುತಿಸಿ ನಮಗೆ ನೀಡಿದ್ದಾರೆ. ಅಂತಹ ಕಲಿಕಾಂಶಗಳನ್ನು ಅಂದರೆ ಅಂತಹ ಕಲಿಕಾ ಫಲಗಳನ್ನು ಬಳಸಿಕೊಂಡು ನಾವು ಈ ಸೇತುಬಂಧ ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಪ್ರತಿ ಕಲಿಕಾ ಫಲಗಳಿಗೆ ಏನು ಅಪೇಕ್ಷಿತ ಕಲಿಕಾ ಫಲಗಳನ್ನು ಪಟ್ಟಿ ಮಾಡಿದ್ದಾರೆ ಆ ಕಲಿಕಾ ಫಲಗಳಿಗೆ ಒಂದಷ್ಟು ಕಲಿಕಾಂಶಗಳನ್ನು ಸಹ ಅವರು ನಮಗೆ ನೀಡಿದ್ದಾರೆ. ಅವುಗಳನ್ನು ಬಳಸಿಕೊಂಡು ನಾವು ಚಟುವಟಿಕೆಗಳನ್ನು ರೂಪಿಸಿ ಮಕ್ಕಳಿಗೆ ಸೇತುಬಂಧ ಕಾರ್ಯಕ್ರಮವನ್ನು ಒದಗಿಸಿಕೊಡಬೇಕಾಗ್ತದೆ. ಮತ್ತು ಏನೋ ಈಗ ಅಪೇಕ್ಷಿತ ಕಲಿಕಾ ಫಲಗಳಿಗೆ ನೀಡಿರುವಂತಹ ಕಲಿಕಾಂಶಗಳೇನಿದ್ದಾವೆ ಆ ಕಲಿಕಾಂಶಗಳಿಗೆ ನಾವು ಬೋಧನಾ ಪ್ರಕ್ರಿಯೆಯನ್ನು ಅನುಕೂಲಿಸಬೇಕಾಗ್ತದೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಚಟುವಟಿಕೆ ಆಧಾರಿತವಾಗಿಯೇ ನಾವು ಒಂದು ಕಾರ್ಯತಂತ್ರವನ್ನು ರೂಪಿಸಬೇಕಾಗತ್ತೆ. ಇದಕ್ಕೂ ಸಹ ಒಂದು ಮಾದರಿಯನ್ನು ಸಹ ಅವರು ಆಲ್ರೆಡಿ ನಮಗೆ 10 ಕಲಿಕಾ ಫಲಗಳು ಏನು ಬರುತ್ತೆ ಆ 10 ಕಲಿಕಾ ಫಲಗಳಿಗೆ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸಿ ಒಂದಷ್ಟು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದು ಮುಂದಿನ ಒಂದು ಸ್ಲೈಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಏನು ಸಾಹಿತ್ಯದಲ್ಲಿ ನೀಡಿರುವಂತಹ ಮತ್ತು ತಮ್ಮ ಸ್ಥಳೀಯ ಸನ್ನಿವೇಶಕ್ಕೆ ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ನಾವು ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕಾಗ್ತದೆ.
ಒಂದಷ್ಟು ಚಟುವಟಿಕೆಗಳನ್ನು ಪೂರಕವಾಗಿ ನಮಗೆ ಒಂದು ವಿಡಿಯೋ ರೂಪದಲ್ಲಿ ಒಂದಷ್ಟು ಚಟುವಟಿಕೆಗಳ ರೂಪದಲ್ಲಿ ನಮಗೆ ಆಲ್ರೆಡಿ ಸಾಹಿತ್ಯದಲ್ಲಿ ಒದಗಿಸಿದರೆ ಅವುಗಳನ್ನು ನೋಡಿಕೊಂಡ್ರೆ ನಿಮಗೆ ಐಡಿಯಾ ಬರ್ತದೆ. ಮತ್ತು ನೋಡಿ, ಏನು ಚಟುವಟಿಕೆಗಳನ್ನು ನಾವು ರೂಪಿಸ್ತೀವಿ ಅಂತ ಅಂದರೆ, ಡಿ ಎಸ್ ಆರ್ ಟಿ ವತಿಯಿಂದ ನೀಡಿರುವ ಸಾಹಿತ್ಯದಲ್ಲಿ ಇರುವಂತಷ್ಟು ಚಟುವಟಿಕೆಗಳಲ್ಲದೆ ನಾವು ಸಹ ಚಟುವಟಿಕೆಗಳನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಚಟುವಟಿಕೆಗಳನ್ನು ರೂಪಿಸುವಾಗ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮೌಲ್ಯಮಾಪನವನ್ನು ಅಂತರ್ಗತಗೊಳಿಸಬೇಕಾಗ್ತದೆ. ಅಂತಂದರೆ ಈ ಒಂದು ಕಲಿಕೆಯ ಜೊತೆಯಲ್ಲಿ ಮೌಲ್ಯಮಾಪನವನ್ನು ಸಹ ನಾವು ಕೊಂಡೊಯ್ಯಬೇಕಾಗ್ತದೆ, ಎರಡು ಪ್ಯಾರಲಲ್ ಆಗಿ ತಗೊಂಡೋಗಬೇಕಾಗುತ್ತೆ. ಮತ್ತು ಮಕ್ಕಳ ಕಲಿಕಾ ಪ್ರಗತಿಯನ್ನು ನಾವು ನಿಯಮಿತವಾಗಿ ಕೃತಿ ಸಂಪುಟದಲ್ಲಿ ದಾಖಲಿಸಬೇಕಾಗ್ತದೆ. ಅಂತಂದರೆ ಏನು, ನಾವು ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳನ್ನು ಮಾಡ್ತೀವಿ, ಅವುಗಳಾದ ನಂತರ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಕೃತಿ ಸಂಪುಟದಲ್ಲಿ ದಾಖಲು ಮಾಡಬೇಕಾಗುತ್ತೆ. ಮತ್ತು ಇನ್ನೇನು, ವಿದ್ಯಾರ್ಥಿಗಳ ಕಲಿಕೆಗೆ ಅನುಗುಣವಾಗಿ ಪ್ರತಿ ವಿದ್ಯಾರ್ಥಿಗೆ ಕಲಿಕಾ ತಂತ್ರವನ್ನು ರೂಪಿಸಿ ನಿರಂತರ ಕಲಿಕೆಯನ್ನು ಅನುಕೂಲಿಸಲು ಒಂದು ಆಕ್ಷನ್ ಪ್ಲಾನನ್ನು ಸಹ ನಾವು, ಕ್ರಿಯೋಜನೆಯನ್ನು ಸಹ ನಾವು ರೂಪಿಸಬೇಕಾಗ್ತದೆ. ಅದು ಹೇಗೆ ಅಂತೇಳಿ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ಏನು, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ನಡೆಸುವಂಥದ್ದು, ಮತ್ತು ಇದಕ್ಕೆ ಪೂರಕವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿಕೊಳ್ಳುವಂಥದ್ದು. ಈಗ ಆಲ್ರೆಡಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದರೆ ಅದನ್ನು ನಾವು ಅರ್ಥೈಸಿಕೊಂಡು ಅದೇ ಮಾದರಿಯಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಅಪೇಕ್ಷಿತ ಕಲಿಕಾ ಫಲಗಳು ಕವರ್ ಆಗುವ ರೀತಿಯಲ್ಲಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು, ಅಂದರೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ. ಅಟ್ ಎ ಟೈಮ್ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ನಾವು ತೆಗೆದಿಟ್ಕೋಬೇಕಾಗತ್ತೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಸಹ ನಾವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದಾದ ನಂತರ ಸದರಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿ ನೋಡಿ, ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಶಾಲಾ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವೇ ತಯಾರಿಸಿಕೊಂಡು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳಿಗೆ ನೀಡಿ ಅದನ್ನು ಮೌಲ್ಯಮಾಪನವನ್ನು ಮಾಡಿ ಮಕ್ಕಳು ಏನು ಕಲಿಕಾ ಪ್ರಗತಿ ಇದೆ ಅದನ್ನು ನಾವು ಖಾತರಿ ಮಾಡಿಕೊಂಡು ನಿಯಮಿತವಾಗಿ ಅದನ್ನು ಕೃತಿ ಸಂಪುಟದಲ್ಲಿ ದಾಖಲು ಮಾಡಬೇಕಾಗುತ್ತೆ. ನಂತರ ಏನು ನಮಗೆ ಲಭ್ಯವಿರುವಂತಹ ಸಾಧನಗಳು ನಮ್ಮ ಒಂದು ಶಾಲಾ ಪರಿಸರದಲ್ಲಿ, ಅವುಗಳಿಗೆ ಅನುಗುಣವಾಗಿ ನಾವು ಏನು ಚಟುವಟಿಕೆಗಳನ್ನು ಮಾಡಬೇಕು, ಏನು ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದನ್ನು ನಾವು ಮೊದಲೇ ರೆಡಿಯನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲೊಂದಷ್ಟು ನಮಗೆ ಏನು ಮೌಲ್ಯಮಾಪನ ಮಾಡಲಿಕ್ಕೆ ಒಂದಷ್ಟು ಚಟುವಟಿಕೆಗಳನ್ನು ಸಹ ಅವರು ಒದಗಿಸಿದ್ದಾರೆ. ಮಕ್ಕಳ ಕಲಿಕಾ ಅನುಭವಗಳನ್ನು ಆಧರಿಸಿ ನಾವು ಏನು ಮಾಡ್ಬೋದು, ರಸಪ್ರಶ್ನೆಗಳನ್ನು ಆಯೋಜನೆ ಮಾಡ್ಬೋದು, ಲಿಖಿತ ಮತ್ತು ಮೌಖಿಕ ಪ್ರಶ್ನಾವಳಿಗಳನ್ನು ನೀಡ್ಬೋದು, ಸರಳ ಯೋಜನೆಗಳನ್ನು ನೀಡ್ಬೋದು, ಸಂಭಾಷಣೆ ಆಯೋಜನೆ ಮಾಡ್ಬೋದು, ಸರಳ ಚಟುವಟಿಕೆಗಳು ಅಭ್ಯಾಸದ ಹಾಳೆಗಳನ್ನು ನೀಡಿ ಪೂರ್ಣಗೊಳಿಸಲಿಕ್ಕೆ ಹೇಳುವಂಥದ್ದು, ಗೃಹಪಾಠ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡುವಂಥದ್ದು, ಇವುಗಳನ್ನು ಆಧರಿಸಿ ನಾವು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಾವು ಏನು ಮಾಡಬೇಕು, ದೃಢೀಕರಣವನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು ಸೇತುಬಂಧ ಶಿಕ್ಷಣ ಪೂರ್ಣಗೊಂಡ ನಂತರ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಏನಪ್ಪ ಅಂತಂದರೆ ಈಗ ಪ್ರೀ ಟೆಸ್ಟ್ ಆಗಿದೆ, ಪೋಸ್ಟ್ ಟೆಸ್ಟ್ ಆಗಿದೆ, ಅದಾದ ನಂತರ ವಿದ್ಯಾರ್ಥಿಗಳಲ್ಲಿ ಇನ್ನೂ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಕೆಲವು ಸಾಮರ್ಥ್ಯಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಯಾವ ಒಂದು ಕಲಿಕಾ ಫಲಗಳು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂಥವರನ್ನು ನಾವು ಗಮನಿಸಿಕೊಂಡು ಅವರಿಗೆ ಸಪ್ರೇಟ್ ಅಂತ ಏನು ಇಲ್ಲ, ಆಯಾ ತರಗತಿ ಪಠ್ಯ ಬೋಧನಾ ಸಂದರ್ಭದಲ್ಲಿ ಏನು ನಾವು ಆಯಾ ತರಗತಿಯ ಪಾಠ ಬೋಧನೆಯನ್ನು ಮಾಡ್ತಿರ್ತೀವಲ್ಲ ಅಂಥ ಸಂದರ್ಭದಲ್ಲಿ ಆ ಒಂದು ಏನು ಪ್ರಿಪ್ರೇಟರಿ ಆಕ್ಟಿವಿಟಿ ಆಗಿ ಅಂದರೆ ಪೂರ್ವ ಸಿದ್ಧತಾ ಚಟುವಟಿಕೆಗಳನ್ನು ನೀಡುವಾಗ ಸದರಿ ಸಾಮರ್ಥ್ಯಗಳಿಗೆ ವಿಶೇಷ ಆದ್ಯತೆಗಳನ್ನು ಕೊಟ್ಟು ವಿದ್ಯಾರ್ಥಿಗಳ ಕಲಿಕೆಯನ್ನು ನಾವು ಅನುಕೂಲಿಸಬೇಕಾಗುತ್ತೆ. ಇದಕ್ಕೆ ಏನು ಪರ್ಯಾಯವಾಗಿ ಬೇರೆ ಯಾವುದೇ ಒಂದು ಪೀರಿಯಡನ್ನು ಅಲಾಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಲಿಕೆಯ ಜೊತೆ ಜೊತೆಯಲ್ಲಿ ನಾವು ಏನು ಮಾಡಬೇಕು, ಯಾವುದು ಗ್ಯಾಪ್ ಆಗಿದೆ ಅಂತಹ ಕಲಿಕಾ ಫಲಗಳಿಗೆ ಹೆಚ್ಚು ಒತ್ತನ್ನು ನೀಡಿ ನಾವು ಏನು ಮಾಡಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗ್ತದೆ. ಈಗ ನಾನು 8ನೇ ತರಗತಿ ವಿಜ್ಞಾನಕ್ಕೆ ಬರ್ತೀನಿ. ಇಲ್ಲಿ ಇರುವಂತಹ ಕಲಿಕಾ ಫಲಗಳು 10 ಕಲಿಕಾ ಫಲಗಳನ್ನು ನಮಗೆ ಡಿ ಎಸ್ ಸಿ ಆರ್ ಟಿ ವತಿಯಿಂದ ನೀಡಿದ್ದಾರೆ. ಹಿಂದೆ ನಾವು ಸೇತುಬಂಧವನ್ನು ಮಾಡಬೇಕಾದ್ರೆ ನಾವು ಬುನಾದಿ ಸಾಮರ್ಥ್ಯಗಳು ಅಥವಾ ಸಾಮರ್ಥ್ಯಗಳು ಅಂತೇಳಿ ನಾವು ಬರ್ಕೊಳ್ತಾ ಇದ್ವಿ. ಈಗ ಒಂದು ಹೊಸ ಪದವನ್ನು ನೀಡಿದ್ದಾರೆ, ಅಪೇಕ್ಷಿತ ಕಲಿಕಾ ಫಲಗಳು ಅಂತೇಳಿ. ಈ ಒಂದು ಕಲಿಕಾ ಫಲವನ್ನೇ ಆಧರಿಸಿ ನಾವು ಈಗ ವಿದ್ಯಾರ್ಥಿಗಳಿಗೆ ನಾವು ಸೇತುಬಂಧಕ್ಕೆ ಅಣಿಗೊಳಿಸಬೇಕಾಗ್ತದೆ. 8ನೇ ತರಗತಿಯಲ್ಲಿ ಒಟ್ಟು 10 ಕಲಿಕಾ ಫಲಗಳನ್ನು ಪಟ್ಟಿ ಮಾಡಿದ್ದಾರೆ. ನೋಡಿ, 1ರಿಂದ 10 ಕಲಿಕಾ ಫಲಗಳನ್ನು ನೀಡಿದ್ದಾರೆ. ಇಲ್ಲಿ ಸುಮಾರು ಕಲಿಕಾ ಫಲಗಳಿದೆ. ಪೋಷಣೆಯ ಮಹತ್ವವನ್ನು ತಿಳಿಯುವರು, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆಯ ಬಗೆಗಳನ್ನು ತಿಳಿಯುವರು, ನೀರಿನ ಸಂರಕ್ಷಣೆಯ ಮರುಬಳಕೆಯ ಮಹತ್ವವನ್ನು ತಿಳಿಯುವರು, ನೀರಿನ ಮಾಲಿನ್ಯಕ್ಕೆ ಕಾರಣ ಮತ್ತು ತಡೆಗಟ್ಟುವ ಕ್ರಮಗಳನ್ನು ತಿಳಿಯುವರು, ದರ್ಪಣ ಮತ್ತು ಮಸೂರಗಳ ವಿಧಗಳು, ಬೆಳಕಿನ ಪ್ರತಿಫಲನ ಮತ್ತು ಪ್ರತಿಬಿಂಬಗಳು ಉಂಟಾಗುವಿಕೆಯನ್ನು ವಿವರಿಸುವರು, ಮತ್ತು ಚಲನೆಯ ಅರ್ಥ, ವಿವಿಧ ಬಗೆಯ ಚಲನೆಗಳು, ಜವ ಮತ್ತು ವೇಗದ ಅರ್ಥ ತಿಳಿಯುವರು, ಮತ್ತು ಸರಳ ವಿದ್ಯುತ್ ಮಂಡಲ, ವಿದ್ಯುತ್ ಪ್ರವಾಹದ ಪರಿಣಾಮಗಳನ್ನು ತಿಳಿಯುವರು, ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ತಿಳಿಯುವರು, ಭೌತ ಬದಲಾವಣೆಗಳನ್ನು ಪರಾವರ್ತಿತಗೊಳಿಸಬಹುದು ಎಂದು ತಿಳಿಯುವರು, ಆಮ್ಲ ಪ್ರತ್ಯಾಮ್ಲ ಲವಣಗಳ ಸೂಚಕಗಳನ್ನು ಬಳಸಿ ವರ್ಗೀಕರಿಸಿ ಅವುಗಳ ಮಹತ್ವವನ್ನು ತಿಳಿಯುವರು ಮತ್ತು ವಿವರಿಸುವರು, ವಿವಿಧ ಬಟ್ಟೆಗಳ ಮೂಲಗಳನ್ನು ಗುರುತಿಸಿ ಮತ್ತು ಬಟ್ಟೆಗಳ ಎಳೆಗಳ ವ್ಯತ್ಯಾಸವನ್ನು ವಿವರಿಸುವರು. ಈ ರೀತಿಯಲ್ಲಿ 10 ಕಲಿಕಾ ಫಲಗಳನ್ನು ನೀಡಿದರೆ, ಈ ಕಲಿಕಾ ಫಲಗಳನ್ನು ಆಧರಿಸಿ
ನಾವೇನು ಮಾಡಬೇಕು, ಸೇತುಬಂಧಕ್ಕೆ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಬೇಕಾಗುತ್ತೆ. ನಾನು ಹೇಗೆ ತಯಾರು ಮಾಡ್ಕೊಂಡಿದ್ದೀನಿ ಅಂತಂದರೆ, ಈಗ ಮೊದಲನೇದು ಸೇತುಬಂಧ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೀನಿ. ನಾನು ಅದನ್ನು ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಬರ್ಕೊಂಡಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕಲಿಕಾಫಲ ಒಂದು, ಕಲಿಕಾಫಲ ಒಂದು ಅಂತಂದರೆ ಇಲ್ಲಿ ಏನು ಅಪೇಕ್ಷಿತ ಕಲಿಕಾಫಲ ಇದೆ, ಪೋಷಣೆಯ ಮಹತ್ವವನ್ನು ತಿಳಿಯೋರು, ಈ ಕಲಿಕಾಫಲವನ್ನು ನಾನು ಒಂದು ಅಂತೇಳಿ ಬರ್ಕೊಂಡಿದ್ದೀನಿ. ಈ ಒಂದು ಕಲಿಕಾಫಲಕ್ಕೆ ಎರಡು ಪ್ರಶ್ನೆಗಳನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 1.1 ಮತ್ತು 1.2 ಅಂತೇಳಿ ತೋರಿಸಿದ್ದೀನಿ. ಅಂದರೆ ಕಲಿಕಾಫಲ ಒಂದರಲ್ಲಿ ಒಂದನೇ ಪ್ರಶ್ನೆ, ಕಲಿಕಾಫಲ ಒಂದರಲ್ಲಿ ಎರಡನೇ ಪ್ರಶ್ನೆ ಅಂತೇಳಿ ತೋರಿಸಿದ್ದೀನಿ. ನಾನು ಈ ವಿದ್ಯಾರ್ಥಿಗಳಿಗೆ ಇದನ್ನು ನಾನು ಅಸೆಸ್ ಮಾಡಲಿಕ್ಕೆ ನೀಡಿದಾಗ, ವಿದ್ಯಾರ್ಥಿ ಒಂದನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಎರಡೂ ಪ್ರಶ್ನೆಗಳಿಗೆ ಮಗು ಉತ್ತರಿಸಿದರೆ, ಅಂತಂದರೆ ಮೊದಲನೇ ಪ್ರಶ್ನೆ ಸರಿಯಾಗಿದ್ದಲ್ಲಿ ಉತ್ತರ ಅದಕ್ಕೆ ಎ ಅಂತಲೂ, ಎರಡನೇ ಪ್ರಶ್ನೆಯ ಉತ್ತರ ಸರಿಯಾಗಿದ್ದಲ್ಲಿ ಅದಕ್ಕೂ ಸಹ ಎ ಅಂತೇಳಿ ಬಂದಾಗ, ನಾನು ಇದರ ಸರಾಸರಿಯನ್ನು ನಾನು ಎ ಅಂತೇಳಿ ಬರ್ಕೊಳ್ತೀನಿ. ಯಾಕೆಂದರೆ ಎರಡೂ ಎ ಇದ್ದಾಗ ನಾನು ಎ ಅಂತ ಬರ್ಕೊಂಡಿದ್ದೀನಿ. ಮತ್ತು ಅದೇ ರೀತಿಯಲ್ಲಿ ಮೊದಲನೇ ಪ್ರಶ್ನೆಯ ಉತ್ತರ ಎ ಆಗಿದ್ದು ಎರಡನೇ ಪ್ರಶ್ನೆಯ ಉತ್ತರ ಬಿ ಆಗಿದ್ದರೆ, ಅಕಸ್ಮಾತ್ ಅದು ಉತ್ತರ ತಪ್ಪಾಗಿದ್ದರೆ ಅಥವಾ ಉತ್ತರವನ್ನು ಬರೀದಲೇ ಇದ್ದರೆ ಅಥವಾ ಅಸ್ಪಷ್ಟವಾದ ಅಥವಾ ತಪ್ಪು ಉತ್ತರವನ್ನು ಬರೆದಿದ್ದರೆ ಅದನ್ನು ನಾನು ಬಿ ಅಂತ ಪರಿಗಣಿಸ್ತೀನಿ. ಬಿ ಅಂತ ಪರಿಗಣಿಸ್ಕೊಂಡು ಎರಡು ಒಂದು ಎ ಮತ್ತು ಒಂದು ಬಿ ಬಂದಾಗ ಇದರ ಒಂದು ಸರಾಸರಿ ಗ್ರೇಡನ್ನು ನಾನು ಬಿ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಮತ್ತು ಎರಡೂ ಪ್ರಶ್ನೆಗಳ ಉತ್ತರಗಳು ತಪ್ಪಾಗಿದ್ದಲ್ಲಿ, ಎರಡೂ ಬಿ ಬಂದಲ್ಲಿ ಅದನ್ನು ಸಹ ನಾನು ಬಿ ಅಂತೇಳಿ ಪರಿಗಣಿಸ್ತೀನಿ. ಎರಡೂ ಎ ಇದ್ದಾಗ ಎ, ಒಂದು ಎ ಮತ್ತು ಒಂದು ಬಿ ಇದ್ದಾಗ ಬಿ ಅಂತೇಳಿ, ಎರಡು ಬಿ ಇದ್ದಾಗ ಬಿ ಅಂತೇಳಿ ಪರಿಗಣಿಸ್ತೀನಿ. ಇಲ್ಲಿ ನಾನೇನು ಮಾಡಿದೆ ನೋಡಿ, ಪ್ರತಿ ಕಲಿಕಾಫಲಗಳಿಗೆ ಎರಡೆರಡು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇದ್ದಾವೆ ಮತ್ತು ಎರಡು ಅಂಕದ ಪ್ರಶ್ನೆಗಳು, ಮೂರು ಅಂಕದ ಪ್ರಶ್ನೆಗಳು, ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾನು ಮಿಕ್ಸ್ ಮಾಡಿ ಪ್ರಶ್ನೆಗಳನ್ನು ಇಲ್ಲಿ ತೆಗೆದಿದ್ದೀನಿ. ತೆಗಿಬೇಕಾದ್ರೆ ಸಂಪೂರ್ಣವಾಗಿ ನಾನು ಕಲಿಕಾ ಫಲವನ್ನು ಏನು ಸಂಪೂರ್ಣವಾಗಿ ಅದನ್ನು ಅರ್ಥೈಸಿಕೊಂಡು ಮತ್ತು ಅಲ್ಲಿ ಬರುವಂಥ ಕಲಿಕಾಂಶಗಳನ್ನು ಗಮನಿಸಿ ಅದರ ಮೇಲೆ ನಾನು ಪ್ರಶ್ನೆಗಳನ್ನು ಇಲ್ಲಿ ತೆಗೆದಿದ್ದೀನಿ. ನೀವು ಗಮನಿಸ್ಕೊಳ್ಳಿ, ಒಟ್ಟು 10 ಕಲಿಕಾಫಲಗಳಿದ್ದಾವೆ. 10 ಕಲಿಕಾಫಲಗಳಿಂದ ಒಟ್ಟು 20 ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದಿದ್ದೀನಿ. ನಂತರ ಅದೇ ರೀತಿ ಸೇಮ್ ಸೇತುಬಂಧ ಸಾಫಲ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ಅಟ್ ಎ ಟೈಮ್ ನಾನು ತಯಾರಿಸ್ಕೊಂಡಿದ್ದೀನಿ. ಇಲ್ಲಿ ಏನು ಪ್ರಶ್ನೆ ತೆಗೆದಿದ್ದೀನಿ, ಒಂದನೇ ಪ್ರಶ್ನೆಗೆ ಅಲ್ಲೂ ಸಹ ಸೇಮ್ ಅದೇ ಒಂದು ಮಾದರಿಯಲ್ಲಿ ಅದೇ ಕಲಿಕಾಂಶವನ್ನು ಒಳಗೊಂಡಂತಹ ಒಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದಿದ್ದೀನಿ. ಇದಕ್ಕೆ ಉತ್ತರ ಕೀಲಿಯನ್ನು ಸಹ ನಾನು ಮಾಡಿಕೊಂಡಿದ್ದೀನಿ. ಇದು ಕಲಿಕಾಫಲ ಒಂದು. ಅದೇ ರೀತಿ ನೋಡಿ, ಕಲಿಕಾಫಲ 10 ಕಲಿಕಾಫಲಗಳಿಗೆ ಸಾಫಲ್ಯ ಪರೀಕ್ಷೆಯಲ್ಲಿ ಒಟ್ಟು ಇಲ್ಲೂ ಸಹ 20 ಪ್ರಶ್ನೆಗಳನ್ನು ನಾನು ತೆಗೆದಿದ್ದೀನಿ. ಸಂಪೂರ್ಣವಾಗಿ ಪ್ರೆಸೆಂಟ್ ಕ್ಲಾಸ್ದು ಇದೆ ಇದರಲ್ಲಿ, ಮತ್ತು ಈ ಹಿಂದಿನ ಕ್ಲಾಸ್ದು ಕಲಿಕಾಫಲ ಎರಡನ್ನೂ ಒಳಗೊಂಡಂತೆ ಅವರು ನಮಗೆ ಇದನ್ನು ನೀಡಿದ್ದಾರೆ. ಇದು 8ನೇ ತರಗತಿಗೆ ಸಂಬಂಧಪಟ್ಟಂಥದ್ದು. ಇನ್ನು 9ನೇ ತರಗತಿಯಲ್ಲೂ ಸಹ ನೋಡಿ, ಒಟ್ಟು 10 ಕಲಿಕಾಫಲಗಳು ಬರುತ್ತೆ. ಇಲ್ಲಿ ನೋಡಿ, ಪರಮಾಣು ಮತ್ತು ಅಣುಗಳ ರಚನೆಯನ್ನು ಅರ್ಥೈಸಿಕೊಳ್ಳುವರು. ಇದು ಸಂಪೂರ್ಣವಾಗಿ 9ನೇ ತರಗತಿಯಲ್ಲಿಯೇ ಇದೆ, ಪ್ರೆಸೆಂಟ್ ತರಗತಿಯಲ್ಲಿ ಇದೆ. ಅದರ ಜೊತೆಯಲ್ಲಿ ಹಿಂದಿನ ತರಗತಿಯ ಕಲಿಕಾಫಲಗಳನ್ನು ಸಹ ಕೊಟ್ಟಿದ್ದಾರೆ, ಮತ್ತು ಪ್ರೆಸೆಂಟ್ ಕ್ಲಾಸ್ನ ಕಲಿಕಾಫಲಗಳನ್ನು ಸಹ ಇಲ್ಲಿ ಸೇರಿಸಿದ್ದಾರೆ. 9ನೇ ತರಗತಿಯಲ್ಲಿ ಒಟ್ಟು 10 ಕಲಿಕಾಫಲಗಳು ಬರುತ್ತೆ. ನೆಕ್ಸ್ಟ್ ಇಲ್ಲೂ ಸಹ ಸೇಮ್ ನೋಡಿ, ಒಟ್ಟು ಸೇಮ್ ಅದೇ ರೀತಿಯಲ್ಲಿ ಕಲಿಕಾಫಲ ಒಂದಕ್ಕೆ ಎರಡು ಪ್ರಶ್ನೆಗಳನ್ನು ತೆಗಿತಾ ಹೋಗಿದ್ದೀನಿ. ಗಮನಿಸ್ಕೊಳ್ಳಿ, ಎರಡೆರಡು ಪ್ರಶ್ನೆಗಳನ್ನು ತೆಗೆದಿದ್ದೀನಿ, ಒಟ್ಟು 20 ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಪೂರ್ವ ಪರೀಕ್ಷೆಗೆ. ಅದೇ ರೀತಿ ಸಾಫಲ್ಯ ಪರೀಕ್ಷೆಗೂ ಸಹ 20 ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಒಂದು ಕಲಿಕಾಫಲಕ್ಕೆ ಎರಡರಂತೆ 10 ಕಲಿಕಾಫಲಗಳಿಗೆ 20 ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಅದೇ ರೀತಿ ವಿಜ್ಞಾನ 10ನೇ ತರಗತಿ ವಿಜ್ಞಾನಕ್ಕೂ ಸಹ 10 ಕಲಿಕಾಫಲಗಳನ್ನು ನೀಡಿದ್ದಾರೆ. ಈ 10 ಕಲಿಕಾಫಲಗಳನ್ನು ಸಹ ಇಲ್ಲಿ ನಾನು ನಿಮಗೆ ಪಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನು ಒಂದು ನಮಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ, ಆ ಸಾಹಿತ್ಯದಲ್ಲಿ ಒಂದು ಕಾರ್ಯಯೋಜನೆಯನ್ನು ಸಹ ಅವರು ನಮಗೆ ನೀಡಿದ್ದಾರೆ. ಅದು ಹೇಗಿದೆ ಅಂತಂದರೆ ನೋಡಿ, ಒಂದು ಕ್ರಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಮತ್ತು ಅಪೇಕ್ಷಿತ ಕಲಿಕಾಫಲ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಈಗ ಏನು ಕಲಿಕಾಫಲ 10 ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ನೋಡಿ. ಸ್ಥಾಯಿ ವಿದ್ಯುತ್ ಅರ್ಥವನ್ನು ಸ್ಮರಿಸುವವರು, ವಿದ್ಯುತ್ ಪ್ರವಾಹದ ಅರ್ಥವನ್ನು ತಿಳಿಯುವರು, ಇದು ಮೊದಲನೆಯ ಕಲಿಕಾಫಲ ಆಗಿದೆ. ಈ ಒಂದು ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ಏನು ಕಲಿಕಾಂಶಗಳನ್ನು ನೀಡಿದ್ದಾರೆ ಅಂತೇಳಿ ನಾನು ಮೊದಲೇ ತಿಳಿಸಿದ್ದೀನಿ. ಅದೇ ರೀತಿಯಲ್ಲಿ ಒಟ್ಟು 4 ಕಲಿಕಾಂಶಗಳನ್ನು ಈ ಪಾಠದಲ್ಲಿ ನೀಡಿದ್ದಾರೆ. ಅಂತಂದರೆ ಈ ಒಂದು ಕಲಿಕಾಫಲದಲ್ಲಿ ನೀಡಿದ್ದಾರೆ, ಒಂದು ಸ್ಥಾಯಿ ವಿದ್ಯುತ್ತು, ಇನ್ನೊಂದು ವಿದ್ಯುತ್ ಪ್ರವಾಹ,
ಇನ್ನೊಂದು ಸರಳ ವಿದ್ಯುತ್ ಮಂಡಲ, ಇನ್ನೊಂದು ವಿದ್ಯುತ್ ಶಕ್ತಿಯ ವಿವಿಧ ಪರಿಣಾಮಗಳು ಅಂತೇಳಿ ಒಟ್ಟು 4 ಕಲಿಕಾಂಶಗಳನ್ನು ಈ ಮೊದಲನೇ ಕಲಿಕಾ ಫಲಕ್ಕೆ ನೀಡಿದ್ದಾರೆ. ಮತ್ತು ಈ ಒಂದು ಕಲಿಕಾಂಶಗಳನ್ನು ಅನುಕೂಲಿಸೋದಕ್ಕೆ ಒಂದಷ್ಟು ಚಟುವಟಿಕೆಗಳನ್ನು ಸಹ ಅವರು ನೀಡಿದ್ದಾರೆ. ಈಗ ನೋಡಿ, ಸ್ಥಾಯಿ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಸ್ಥಾಯಿ ವಿದ್ಯುತ್ ಅರ್ಥವನ್ನು ತಿಳಿಯಲು ಸರಳ ಪ್ರಯೋಗಗಳನ್ನು ಕೈಗೊಳ್ಳುವರು, ಏನು ಮಾಡ್ಬೋದು ಕೈಗೊಳ್ಳುವುದು ಅಂತ ಕೊಟ್ಟಿದ್ದಾರೆ, ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ನೋಡಿ, ವಿದ್ಯುತ್ ಪ್ರವಾಹ ಉಂಟಾಗುವ ನೀವು ಗಮನಿಸಿರುವ ಯಾವುದಾದ್ರೂ 2 ಸಂದರ್ಭಗಳನ್ನು ತಿಳಿಸಿ, ಈ ರೀತಿಯಲ್ಲಿ ಅವರು ಒಂದಷ್ಟು ನಮಗೆ ಸಜೆಷನ್ ಆಕ್ಟಿವಿಟೀಸನ್ನು ನೀಡಿದ್ದಾರೆ, ಸಜೆಸ್ಟ್ ಮಾಡಿದ್ದಾರೆ, ಆಕ್ಟಿವಿಟಿಗಳನ್ನ ಸಜೆಸ್ಟ್ ಮಾಡಿದ್ದಾರೆ. ಮತ್ತು ಚಟುವಟಿಕೆಗಳ ನಿರ್ವಹಣೆಗಾಗಿ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಏನೆಲ್ಲ ಒಂದಷ್ಟು ಪ್ರಿಕಾಷನರಿ ಆಗಿ ನಾವು ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಈಗ ನೋಡಿ, ಸ್ಥಾಯಿ ವಿದ್ಯೆಗೆ ಸಂಬಂಧಪಟ್ಟಂಥ ಪ್ರಯೋಗವನ್ನು ಮಾಡಲಿಕ್ಕೆ ನಮ್ಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ಸಹ ಅವರು ನಮಗೆ ಇಲ್ಲಿ ನೀಡಿದ್ದಾರೆ, ಪ್ರಯೋಗಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ಏನು ಅಂತೇಳಿ. ಈ ರೀತಿ ಪ್ರತಿ ಒಂದು ಕಲಿಕಾ ಫಲಗಳಿಗೂ ಸಹ ಅವರು ಈ ರೀತಿ ರೆಡಿಮೇಡ್ ಒಂದಷ್ಟು ಸಾಹಿತ್ಯದಲ್ಲಿರುವಂಥ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ, ಜೊತೆಗೆ ಒಂದಷ್ಟು ವಿಡಿಯೋ ಲಿಂಕ್ಗಳನ್ನು ಸಹ ಕೊಟ್ಟಿದ್ದಾರೆ. ಇವುಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋಗಳನ್ನು ಸಹ ನಾವು ತೋರಿಸ್ಬೋದಾಗಿರುತ್ತೆ. ಇದು DRCERT ಸಾಹಿತ್ಯದಲ್ಲಿ ನೀಡಿರುವಂತಹ ಅಂಶಗಳಾಗಿರುತ್ತೆ. ಮತ್ತು 10ನೇ ತರಗತಿಗೆ ಬಂದಾಗ ಪೂರ್ವ ಪರೀಕ್ಷೆ ಪ್ರಶ್ನಾವಳಿಯನ್ನು ಸಹ ಅವರು ನಮಗೆ ನೀಡಿದ್ದಾರೆ, ಇಲ್ಲೂ ಸಹ ಅವರು 20 ಪ್ರಶ್ನೆಗಳನ್ನು ನೀಡಿದ್ದಾರೆ. ಇದು DRCERT ವತಿಯಿಂದ ನೀಡಿರುವಂತಹ ಪ್ರಶ್ನಾವಳಿಗಳು, ಇದನ್ನು ನಾವು ಬಳಸ್ಕೋಬೋದು, ಇಲ್ಲ ಅಂತಂದರೆ ನೀವು ಬದಲಾವಣೆ ಮಾಡಿಕೊಂಡು ನೀವೇ ನಿಮ್ಮ ಸ್ವಂತ ಪ್ರಶ್ನೆಗಳನ್ನು ರೂಪಿಸ್ಕೊಳ್ತೀವಿ ಅಂದರೆ ಅದಕ್ಕೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಪಾಲ್ಯ ಪರೀಕ್ಷೆಗೂ ಸಹ 10ನೇ ತರಗತಿಗೆ 20 ಪ್ರಶ್ನೆಗಳನ್ನು ಸಹ ನೀಡಿದ್ದಾರೆ. ಇವುಗಳನ್ನು ಬಳಸ್ಕೊಂಡು ನೀವು ಏನು ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಸೇತುಬಂಧ ಕಾರ್ಯಕ್ರಮವನ್ನು ರೂಪಿಸ್ಬೋದು. ಮತ್ತು ಎಂಟ್ರಿ ಸೇತುಬಂಧ ಮತ್ತು ಕಾರ್ಯಕ್ರಮದಲ್ಲಿ ಪೂರ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ಯಾವ ರೀತಿ ನಾವು ವಿಶ್ಲೇಷಣೆಯನ್ನು ಮಾಡ್ಕೋಬೇಕು ಅಂತ ಅಂದಾಗ ಇಲ್ಲೊಂದು ಫಾರ್ಮೆಟನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ರಮ ಸಂಖ್ಯೆಯನ್ನು ಬರ್ಕೊಳ್ತೀರಾ, ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರ್ಕೊಳ್ತೀರಾ, ಇಲ್ಲಿ ವಿದ್ಯಾರ್ಥಿ ಹೆಸರನ್ನ ಬರ್ಕೊಂಡು ಇಲ್ಲಿ ಎರಡು ಬರೋ ರೀತಿಯಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಎರಡೂ ಎಂಟ್ರಿಗಳು ಅಟ್ ಎ ಟೈಮ್ ವಿದ್ಯಾರ್ಥಿಯ ಮುಂದೆ ಬರುವ ರೀತಿಯಲ್ಲಿ ನಾನು ಕಾಲಮನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಟ್ಟು ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆ 10 ಕಲಿಕಾ ಫಲಗಳನ್ನು ನಾನು ಇಲ್ಲಿ ನಿಮಗೆ ಬರ್ಕೊಂಡಿದ್ದೀನಿ. ಪ್ರತಿ ಕಲಿಕಾ ಫಲಕ್ಕೆ ಎರಡೆರಡು ಪ್ರಶ್ನೆಗಳಂತೆ 20 ಪ್ರಶ್ನೆಗಳನ್ನ ಒಂದು ಎಂಟ್ರಿಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀನಿ. ಇಲ್ಲಿ ನೀವು ಬರ್ಕೋಬೋದು. ಈಗ ಏನು ಪೂರ್ವ ಪರೀಕ್ಷೆಯ ಕಲಿಕಾ ಫಲ 1.1 ಅಂದರೆ ಮೊದಲನೇ ಕಲಿಕಾ ಫಲದ ಮೊದಲನೇ ಪ್ರಶ್ನೆಗೆ ಗ್ರೇಡ್ ಯಾವುದಾಗಿರುತ್ತೆ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಯಾವ ಗ್ರೇಡನ್ನು ಬರ್ತೋ ಎಲ್ಲವುದನ್ನು ಸಹ ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಎಂಟ್ರಿ ಮಾಡಿ ನಂತರ ಕೊನೆಯಲ್ಲಿ ಒಟ್ಟು ಗಳಿಸಿದ ಸಾಮರ್ಥ್ಯಗಳೆಷ್ಟು, ಗಳಿಸೋದಲ್ಲೇ ಇರುವಂಥ ಸಾಮರ್ಥ್ಯಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ಈಗ ಪೂರ್ವ ಪರೀಕ್ಷೆಯಲ್ಲಿ ಗಳಿಸಿದ ಸಾಮರ್ಥ್ಯಗಳು 6, ಗಳಿಸೋದಲ್ಲೇ ಇರುವಂಥ ಸಾಮರ್ಥ್ಯಗಳು 4. ಅದೇ ರೀತಿ ಸಾಫಲ್ಯ ಪರೀಕ್ಷೆಗೆ ಬಂದಾಗ ಗಳಿಸಿರುವಂಥವು ಎಷ್ಟು, ಗಳಿಸೋದಲ್ಲೇ ಇರುವಂಥ ಸಾಮರ್ಥ್ಯಗಳೆಷ್ಟು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೊನೆಯಲ್ಲಿ ಒಟ್ಟು ಎ ಎಷ್ಟಿದೆ, ಒಟ್ಟು ಬಿಗಳೆಷ್ಟಿದೆ ಅಂತ ಬರೀಲಿಕ್ಕೆ ಅವಕಾಶವನ್ನು ಸಹ ಕೊಟ್ಟಿದ್ದೀನಿ. ಇದು ನಮ್ಮ ಒಂದು ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಎಂಟ್ರಿಯನ್ನು ಅಂದರೆ ವಿಶ್ಲೇಷಣೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಇದನ್ನು ಆಧರಿಸಿ ನಾವು ಸ್ಯಾಪನ್ನು ರೂಪಿಸಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು ಶಾಲಾ ಹಂತದಲ್ಲಿ ತರಗತಿ ಶಿಕ್ಷಕರು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಧನ್ಯವಾದ.